ನಮಸ್ಕಾರ ಸ್ನೇಹಿತರೆ, ಮನುಸ್ಮೃತಿಯಲ್ಲಿರುವ ಇನ್ನೊಂದು ಅದ್ಭುತವಾದಂತಹ ಅಂಶವನ್ನು ಇವತ್ತು ವಿಚಾರ ಮಾಡೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ವಸ್ತುಗಳನ್ನು ಕೂಡ ನಾವು ದೈವಿಕ ದೃಷ್ಟಿಯಲ್ಲಿ ನೋಡುವಂಥದ್ದು ನಮ್ಮ ಪರಂಪರೆ. ಹಾವಿನಿಂದ ಶ್ರೀ ಪರಮೇಶ್ವರನವರೆಗೆ ಪ್ರತಿಯೊಂದನ್ನು ಕೂಡ ನಾವು ದೈವಿಕವಾಗಿ ಅಥವಾ ಭಗವದ್ ರೂಪವಾಗಿ ನೋಡ್ತೇವೆ. ನಮ್ಮಲ್ಲಿ ಯಾವುದನ್ನು ನಾವು ಪೂಜಿಸೋದಿಲ್ಲ, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ನದಿಗಳನ್ನು, ಪರ್ವತಗಳನ್ನು, ಅರಣ್ಯವನ್ನು, ಪ್ರತಿಯೊಂದನ್ನು ಕೂಡ ನಾವು ಪೂಜಿಸ್ತೇವೆ. ಯಾಕಂತಂದರೆ ಭಗವಂತ ಎನ್ನುವಂಥದ್ದು ಪ್ರತಿಯೊಂದರಲ್ಲಿಯೂ ಕೂಡ ಇದೆ ಎನ್ನುವುದನ್ನು ನಾವು ಆವಾಗಲೇ ಅರಿತುಕೊಂಡಿದ್ದೇವೆ. ನಮ್ಮಲ್ಲಿ ಸಸ್ಯ ಪ್ರಪಂಚಕ್ಕೆ ಅತಿ ಮುಖ್ಯವಾದಂತಹ ಸ್ಥಾನವನ್ನು ಕೊಟ್ಟಿದ್ದುಂಟು. ಪರಾಶರ ಸ್ಮೃತಿಯಲ್ಲಿ ಹೇಳ್ತಾರೆ, ಸ್ವಯಂ ಶ್ರೀ ವಿಷ್ಣು ರೂಪೋಯಂ ಮನುಷ್ಯ ಗಣಪಾಲವೆ ದೇವತಾನಾಂ ನಿವಾಸಶ್ಚ ವೃಕ್ಷೋ ರಕ್ಷತಿ ರಕ್ಷಿತ. ವೃಕ್ಷ ಎನ್ನುವಂಥದ್ದು ಯಾರು ವೃಕ್ಷವನ್ನು ರಕ್ಷಿಸ್ತಾರೋ ಅವರನ್ನು ವೃಕ್ಷವೇ ರಕ್ಷಿಸ್ತದೆಯಂತೆ. ಈ ಸಸ್ಯಶಾಸ್ತ್ರದ ಬಗ್ಗೆ ನಮ್ಮಲ್ಲಿ ಅಗಾಧವಾದಂತಹ ರಿಸರ್ಚ್ ಇರ್ಬೋದು ಅಥವಾ ಸಂಶೋಧನೆ ಇರ್ಬೋದು ತುಂಬ ಸಮಯದಲ್ಲಿ ಆಗಿದೆ. ಈಗ ನಾವು ಮನುಸ್ಮೃತಿಯಲ್ಲಿ ನೋಡೋದಾದರೆ, ಮನುಸ್ಮೃತಿಯ ಮೊದಲನೇ ಅಧ್ಯಾಯದಲ್ಲಿ ಪುನಃ ಈ ವೃಕ್ಷಗಳು ಹೇಗಿದೆ ಅಥವಾ ಇದರ ಸ್ವರೂಪ ಏನು ಅನ್ನೋದನ್ನು ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಈ ಒಂದು ವಿಷಯದಲ್ಲಿ ನಾವು ನೋಡಬೇಕು ಅಂತಂದರೆ, ಈ ಹಿಂದೆ ನಾವು ವಿಜ್ಞಾನವನ್ನು ನೋಡ್ತಾ ಹೋದರೆ ಥಿಯೋಫ್ರಾಸ್ಟಸ್, ಅವನನ್ನು ಫಾದರ್ ಆಫ್ ಬಾಟನಿ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ 371-287 ಕ್ರಿಸ್ತಪೂರ್ವ ಆ ಸಂದರ್ಭದಲ್ಲಿ ಆತ ಅನೇಕ ಸಸ್ಯಶಾಸ್ತ್ರದ ಬಗ್ಗೆ ಇರುವಂತಹ ವಿಷಯಗಳನ್ನು ಪ್ರಪಂಚದ ಎದುರು ತೆರೆದಿಟ್ಟಿದ್ದ. ಅದಾದ ನಂತರದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರು ಕೂಡ ಈ ಸಸ್ಯಶಾಸ್ತ್ರಕ್ಕೆ ಅನೇಕ ರೀತಿಯಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಂತರ ನಾವು ನೋಡಬೇಕು ಅಂತಂದರೆ 1776-1862 ನಡುವಿನಲ್ಲಿ ಜೀವಿಸಿದಂತಹ ಪೀಟರ್ ಬಾರ್ಲೋ ಇವನು ಕೂಡ ಅನೇಕ ರೀತಿಯಾದಂತಹ ಸಸ್ಯಶಾಸ್ತ್ರದ ವಿಷಯದಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾ ಹೋಗ್ತಾನೆ. ನಂತರದಲ್ಲಿ ಜೂಲಿಯಸ್ ವಾನ್ ಸಾಕ್ಸ್, ಈ ರೀತಿಯಾಗಿ ಅನೇಕ ಸಸ್ಯಶಾಸ್ತ್ರದ ವಿಜ್ಞಾನಿಗಳನ್ನು ನಾವು ಗುರುತಿಸಬಹುದು. ಇವರೆಲ್ಲರ ನಡುವೆ ಮನು ಇವರಿಗಿಂತೆಲ್ಲ ಹಿಂದೆ ಅಂತ ನಾವು ಹೇಳಬಹುದು. ಸಸ್ಯಶಾಸ್ತ್ರಕ್ಕೆ ಇರುವಂತಹ ಅದ್ಭುತವಾದಂಥ ಒಂದು ವಿಷಯವನ್ನು ತೆರೆದಿಡ್ತಾನೆ. ಮೊದಲನೇ ಅಧ್ಯಾಯದ 49ನೇ ಶ್ಲೋಕದಲ್ಲಿ, ತಮಸಾ ಬಹುರೂಪೇಣ ವೇಷ್ಟಿತಾ ಕರ್ಮ ಹೇತುನ ಅಂತಃಸಂಜ್ಞಾ ಭವಂತ್ಯೇತೆ ಸುಖ ದುಃಖ ಸಮನ್ವಿತಾಹ. ಸಸ್ಯಗಳು ಸುಖ ಮತ್ತು ದುಃಖವನ್ನು ಎರಡನ್ನೂ ಕೂಡ ಅನುಭವಿಸುವ ಮತ್ತು ಅನುಭೋಗಿಸುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಜೀವಿಗಳು ಎಂಬುದಾಗಿ ಮನು ಹೇಳ್ತಾನೆ. ನಮ್ಮಲ್ಲಿ ಸಸ್ಯದಲ್ಲಿರುವಂತಹ ಎಲೆಕ್ಟ್ರೋವೇವ್ಗಳ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಆದರೆ ಸಸ್ಯಕ್ಕೆ ಇರುವಂತಹ ಕೆಲವೊಂದು ಆ ಒಂದು ಫೀಲಿಂಗ್ ಇತ್ಯಾದಿಗಳನ್ನು ಯಾರೂ ಕೂಡ ಅಷ್ಟು ಸಮರ್ಥವಾಗಿ ಹೇಳಿರೋದಿಲ್ಲ. ಆದರೆ ಮನು ಏನು ಹೇಳ್ತಾನೆ ಅಂತಂದರೆ, ಸಸ್ಯಗಳಿಗೂ ಕೂಡ ಸುಖ ದುಃಖ ಎರಡೂ ಇವೆ. ಆದರೆ ಹಿಂದೆ ಮಾಡಿರುವಂತಹ ಕೆಲವು ಕರ್ಮಫಲಗಳಿಂದ ಸಸ್ಯಗಳು ಆ ಸುಖ ದುಃಖಗಳನ್ನು ತೋರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವಕ್ಕೆ ಅದನ್ನು ಅನುಭವಿಸುವಂತಹ ಸಾಮರ್ಥ್ಯ ಮಾತ್ರ ಇದೆ, ಅದಕ್ಕೆ ಏನೂ ವ್ಯಕ್ತವನ್ನು ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಯಾವುದೋ ಒಂದು ಟೊಂಗೆಯನ್ನು ಕಡಿದ್ರೆ ಸಸ್ಯಕ್ಕೆ ನೋವಾಗುತ್ತೆ, ಅದು ಅಳತ್ತೆ, ಆದರೆ ಅದೇನು ಹೇಳಲ್ಲ. ಅದೇ ರೀತಿಯಲ್ಲಿ ಸಸ್ಯಕ್ಕೆ ನಾವು ಸ್ವಲ್ಪ ನೀರು ಸುರಿದ್ರೆ ಅದಕ್ಕೆ ಖುಷಿಯಾಗತ್ತೆ, ಆದರೆ ಅದು ಏನನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಕಾರಣದಿಂದ ಸಸ್ಯವನ್ನು ಸಸ್ಯಶಾಸ್ತ್ರಗಳಿಗೆ ಅಥವಾ ಸಸ್ಯಕ್ಕೆ ಅದಕ್ಕೆ ಆಗಿರುವ ಅದರದೇ ಆದಂತಹ ಕೆಲವೊಂದು ನೋವು, ಕಷ್ಟ ಇತ್ಯಾದಿಗಳೆಲ್ಲವೂ ಇರುತ್ತೆ, ಅದನ್ನು ಸಸ್ಯ ಅನುಭವಿಸುತ್ತೆ ಅನ್ನೋದನ್ನು ಮನು ಹೇಳ್ತಾ ಹೋಗ್ತಾನೆ. ಅದನ್ನು ಹೇಳಬೇಕಾದ್ರೆ ತಮಸಾವೃತ ಅಂತಂದರೆ ಇದನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಸಾಮರ್ಥ್ಯವನ್ನು ಕಳ್ಕೊಂಡಿವೆ.
ಆದರೆ ಕೆಲವು ಸಸ್ಯಗಳು ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡ್ತವೆ. ಅದನ್ನು ನಾವು ಇತ್ತೀಚಿನ ವಿಜ್ಞಾನದಲ್ಲಿ ನಾವು ನೋಡಬಹುದು. ಇನ್ನು ಕೆಲವು ಸ್ಮೃತಿಗಳಲ್ಲಿ ಸಸ್ಯಗಳು ಮಾತಾಡ್ತವೆ. ಅದೇ ರೀತಿಯಲ್ಲಿ ಸಸ್ಯವು ಅವರದೇ ಆದಂತಹ ಭಾವನೆಗಳನ್ನು ಹೊರಗಾಗ್ತವೆ ಅನ್ನೋದನ್ನು ಹೇಳಿದ್ದುಂಟು. ನೀವು ಪೌರಾಣಿಕ ಕಥೆಗಳಲ್ಲಿ ಕೇಳಿದರೆ ಸಸ್ಯಗಳನ್ನು ವಿಟ್ನೆಸ್ ಆಗಿ ತೆಗೆದುಕೊಂಡದ್ದು ನಮಗೆ ತುಂಬ ಕಡೆಯಲ್ಲಿ ಕಂಡುಬರುತ್ತೆ. ಅಂತಂದರೆ ಯಾವುದೋ ಒಂದು ನ್ಯಾಯವನ್ನು ಹೇಳಬೇಕಾದ್ರೆ ಸಸ್ಯಗಳನ್ನೇ ಒಂದು ವಿಟ್ನೆಸ್ ಆಗಿ ಅಥವಾ ಸಾಕ್ಷಿಯಾಗಿ ಬಳಸಿರುವುದು ಕೂಡ ಉಂಟು. ಇವನ್ನೆಲ್ಲ ನೋಡಿದರೆ ಸಸ್ಯಕ್ಕೆ ಸುಖ ದುಃಖ, ಅದೇ ರೀತಿಯಲ್ಲಿ ಭಾವನೆ, ಅದೇ ರೀತಿಯಲ್ಲಿ ಭಾಷೆ, ಇವೆಲ್ಲವೂ ಕೂಡ ಇದೆ. ಅದನ್ನು ಸಸ್ಯಗಳು ವ್ಯಕ್ತಪಡಿಸಲಿಕ್ಕೆ ಆಗ್ತಾ ಇಲ್ಲ. ವ್ಯಕ್ತಪಡಿಸಿದ್ರೂ ಕೂಡ ಅದು ಸಸ್ಯ ಸಮೂಹಕ್ಕೆ ಮಾತ್ರ ಸೀಮಿತವಾಗಿದೆ. ಅದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಸಸ್ಯದೊಡನೆ ಒಡನಾಡುವಂತಹ ಒಂದು ವಿಚಾರವನ್ನು ಅಥವಾ ಆ ಒಂದು ಕಲೆಯನ್ನು ನಾವು ಕಲ್ತ್ಕೊಳ್ಬೇಕು. ಆದ್ದರಿಂದ ಮನು ಕೂಡ ಇಲ್ಲಿ ಅದ್ಭುತವಾಗಿ ಹೇಳ್ತಾ ಹೋಗ್ತಾ ಇದ್ದಾನೆ, ಸುಖ ದುಃಖ ಸಮನ್ವಿತಾಹ, ಸಸ್ಯಗಳಿಗೆ ಸುಖ ಮತ್ತು ದುಃಖ ಇದೆ ಎನ್ನುವುದನ್ನು ಮನು ಹೇಳಿರುವಂಥದ್ದು. ಹೇಗೆ ಸುಭಾಷ್ ಚಂದ್ರ ಬೋಸ್ ಅವರು ವಿದ್ಯುತ್ ಪ್ರೇರಣಾ ಶಕ್ತಿ ಎನ್ನುವಂಥದ್ದು ಸಸ್ಯದಲ್ಲಿ ಇದೆ ಅಂತ ಹೇಳಿದರೋ, ಅದೇ ರೀತಿಯಲ್ಲಿ ಮನು ಸುಖ ದುಃಖ ಎನ್ನುವಂಥದ್ದನ್ನು ಅನುಭೋಗಿಸುವಂಥದ್ದು ಮತ್ತು ವ್ಯಕ್ತಪಡಿಸುವಂತಹ ಸಾಮರ್ಥ್ಯ ಸಸ್ಯಗಳಿಗೆ ಇದೆ ಎನ್ನುವುದಾಗಿ ಹೇಳ್ತಾನೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಪಡೆದುಕೊಳ್ಳೋಣ. ನಮಸ್ಕಾರ.